ದಿನ ಉಗಾದಿ ಹಬ್ಬ. ಊರಿನ ಜನರೆಲ್ಲ ಬಣ್ಣ ಬಣ್ಣದ ಬಟ್ಟೆಯನ್ನು ನೆಟ್ಟುಕೊಂಡು ಭೂದೇವನ್ನ ಹಸನಗೊಳಿಸುವ ಹೊಸ ದಿನ. ನಾನೆಲ್ಲಿಗೆ ಹೋಗಲಿ, ಯಾವ ಭೂತಾಯನ್ನು ಪೂಜಿಸಲಿ, ಹಿತ್ತ ಬಟ್ಟೆಯನ್ನು ಮಾರಿ PSI ನೌಕರಿ ಕೊಡಿಸ್ತಾನಂತ ಹೇಳಿದ. ರಾಜಕೀಯ ನಾಯಕರ ಕೈಯಾಗಣ ಕೊಟ್ಟು ಎರಡು ವರ್ಷ ಕಚ್ಚಿದರು. ಆ ವ್ಯಕ್ತಿ ಸುಳವೇ ಇಲ್ಲ. ಎಂತೆಂತ ನಯವಂಚಕರಿದ್ದಾರೆ ಈ ಸಮಾಜದಲ್ಲಿ, ನಾಯಿ ರೂಪನರ ಮಾನವರು. ಸಾರ್ ನಮಸ್ಕಾರ. ನಮಸ್ಕಾರ, ಯಾರು ನೀನು? ಸಾರ್, ನಾನೊಬ್ಬ ಬಡವ ಬಾಲ್ಯದೆ ತಂದೆ ತಾಯಿ ಬಂಧು ಬಾಂಧವರನ್ನು ಕಳೆದುಕೊಂಡು ಅನಾಥನಾಗಿ ಅನಾಥಾಲಯದಲ್ಲಿ BA ವರೆಗೂ ಓದಿ ಮುಗಿಸಿದ ಪದವಿದರ ವಿಕ್ರಮ್ ಅಂತ PSI ನೌಕರಿ ಮಾಡಬೇಕಂತೂ ಬಯಸಿ ಆಸೆ ಹೊತ್ತು ಅಳದಾಡುತ್ತಿರುವೆ. ಪಾಪ ಪರದೇಶ, ಎಲ್ಲ ಮಿಸ್ಟರ್ ಕೇಳಿದರೆ ನಮ್ಮ ಹೃದಯ ಕರಗುತ್ತದೆ. ನೋಡಿ ಮಿಸ್ಟರ್, ನಾನು ಹೇಳಿದಂತೆ ನಿನ್ನೆ ಕೇಳಿದರೆ PSI ನೌಕರಿಗೆ ನಾಯಕನಾಗಿ ಮಾಡ್ತೀರಾ? ಇಲ್ಲ, ನಿನ್ನ ನೌಕರಿಗೆ ಎಷ್ಟು ಹಣವನ್ನು ಕೊಡಬೇಕು ಹೇಳಿದೆ. ಅದೊಂದು ಮೊದಲು ನನ್ನ ಕೆಲಸ ಸೆಕ್ಷನ್ ಆಗಬೇಕು. ಹೇಳಿದೆ ಹೇಳಿ ಸರ್, ನಿಮ್ಮ ಕೆಲಸ ಎಷ್ಟು ಜಟಿಲವಾದರೂ ಕಷ್ಟಪಟ್ಟು ಮುಗಿಸಿವೆ. ನಾನಂದರೆ ಸಾಮಾನ್ಯ ಮನಸ್ಸಿನಲ್ಲ, ಕಡಲಿನ ಮರಳಲ್ಲ ಮಲಗಿ ಆಳವನ್ನೇ ಗುರುತಿಸಬಲೆ, ಜನರ ಬರುವ ಸೀರೆವನ್ನು ಹಿಡಿದು ಮೆಚ್ಚಿ ನಿಲ್ಲಿಸಬಲೆ, ಗಡಿಯತ್ತಿ ಹರಿದಾಡುತ್ತಿರುವ ಕಟ ಸರ್ಪವನ್ನು ಕಾಲಿಂದ ಮೆಚ್ಚಿ ನಿಲ್ಲಿಸಬಲೆ. ಹೇಳಿ ಸರ್, ನಿಮ್ಮ ಕೆಲಸ ಏನಂತ? ಎಷ್ಟೇ ಜಟಿಲವಾದರೂ ಹಠ ತೊಟ್ಟು ಮುಗಿಸಿ ಮನಸೇರವೆ. ಕ್ಷಣ ಕಾಲದಲ್ಲಿ ಒಟ್ಟು ನನ್ನ ಕನಸು ನನಸಾದರೆ ಸಾಕು. ನಿನ್ನ ಕನಸು ನನಸಾಗಲೆ ನೀನು ಮಾಡಬೇಕೇ ಮೋಸ? ಅಂದರೆ ಮತ್ತ ರಾಕರ ಮದ್ಯಪಾನ ಮಾಡಿ ದೊಡ್ಡದ ದರ್ಪದಿಂದ ದೊಡ್ಡಪ್ಪ ಗಮರತ್ತಿರುವ ಮನೆಯಲ್ಲಿ ಕೋಡಿ ರೂಪಾಯಿ ಹಣವನ್ನು ದೋಚಿಕೊಂಡು ಬರಬೇಕು. ಆ ಮನೆಯಲ್ಲಿ ಯಾರ ನರಕಗಳಿದ್ದಾಗ ನೀನು ಹೋದ ಸಮಯದಲ್ಲಿ ಎತ್ತರವಾದರೆ ಒಳ್ಳೆ ಮಾತನಾಡಿ ಮಾಡಿಬಿಡು. ಸಾರ್ ನಿಲ್ಲಿಸಿ ನಿಮ್ಮ ಮಾತು ಒಂದು ಹಲ್ಲಿಗೆ. ಹೀಗೆ ಮಾಡಲು ನಾನನ್ ಹರಂತರ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ಹೇಳಿದ್ದರಾಗಲಿಗಲು ರೆಟ್ಟ ಮರಳು ದುಡಿದುಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುವ ರೈತನ ಮಗ. ಆದರೂ ವಿದ್ಯಾವಂತ ಹಿತ್ತವಂತ ಅದರ ಹದ್ದಿಗೆ ಬುದ್ಧಿ ನಿನಗಿಲ್ಲ. ದುಡ್ಡು ಕಲಿಸುವ ದೊಡ್ಡ ದೊಡ್ಡ ದಾರೆಗಳ ಇನ್ನ ನಿನಗೆ ಗೊತ್ತಿಲ್ಲ. ಕಳ ಮಾಡುವುದ ಕೊರೆ ಮಾಡುವುದ ತಮ್ಮ ಉದ್ಯಮಂತ ತಿಳಿದು ಹತ್ತುವ ಮಾಂಸುವ ಮುತ್ತ ಹುಡುಕದ ಮೇಲೆ ಹುಡುಕದ ಮೇಲೆ ಇನ್ನ ದ್ವಾಪನ ಕಲಿದ ವಿದ್ಯಾಲ ಮಿಸ್ಟರ್ ಬಂದಿಲ್ಲ. ಮಿಸ್ಟರ್ ಸುರೇಂದ್ರ, ನಾನು ಈ ಕಲಿಯುಗದಲ್ಲಿ ಚೆನ್ನಾಗಿ ಬಾಳ್ತೀನಿ, ಆದರೆ ಚಂದನಾಗಿ ಬರೋದಿಲ್ಲ. ಸಮಾಜಕ್ಕೆ ಮಿತ್ರನಾಗುತ್ತೀನಿ, ಶತ್ರುನಾಗೋದಿಲ್ಲ. ಜನತೆಗೆ ರಕ್ಷಕನಾಗುತ್ತೀನಿ, ವಿನಃ ಭಕ್ಷಕನಾಗ ಬರೋದಿಲ್ಲ. ನಾನೊಬ್ಬ ಆದರ್ಶ ವ್ಯಕ್ತಿಯಾಗಿ ಮಾಡ್ತೀನಿ. ನೌಕರಿ ಆಸೆಗೆ ನಿರಾಶ ಆಗಿ ನೀನು ಹೇಳಿ ಅಂತ ಅಲ್ಕ ಕೆಲಸ ಮಾಡೋದಿಲ್ಲ. ಹೋಗಿತ್ತು ಹೈವನ್. ಮಾತುಗಳನ್ನು ಎತ್ತರ ಮಾಡ್ತೀನಿ.
ತಲ ತಗ್ಸ್ಕೊಂಡಂತ ಆಯ್ತು. ಸಕ್ಕಿನಿರುವಂತ ಬೆಕ್ಕಿನ ಮಗನೇ, ಕಾಂಗೋಳ ಆಸ್ತಿಯನ್ನು ಆಸೆಗಳನ್ನು ನನ್ನ ತಾಯಿ ನನ್ನ ಕಥ ಮಾಡಿ ಟ್ಯಾಡ್ರಗಳನ್ನು ಆದಿನಂತಿಟ್ಟುಕೊಂಡು ನನ್ನ ಒಬ್ಬ ಮುದ್ದುರು ತೆಂಗವನ ಚೀಲವನ್ನು ಆಳುಮ. ನಿನ್ನ ಕಾಮದ ಕೋರಾಕಿರುವಲ್ಲ ಸುಟ್ಟು ಸಮಾಜ ಕಟ್ಟಿರ್ವೇಲ, ನನ್ನ ನಿನ್ನ ಸೇರಿ ನನ್ನ ಸೇಡಿಗೆ ಪ್ರತಿ ಸೇರು ತೀರ್ಸಕ್ಕೆ ನಿನ್ನ ಮಂಜಪ್ಪ ಆಳಿಟ್ಟಿರು. ನೀನು ಹೇಳಿದಂತೆ ಕೇಳಿ ಬಹಳ ಬಡದು ಕೊನೆಗೊಂದು ನಿನ್ನ ಕಥಮ್ಮನ ಮಾಡಿ ಈ ಎಲ್ಲ ಆಸ್ತಿಯನ್ನು ಎತ್ತಾಕದಿದ್ದರೆ ಸ್ವತಂತ್ರ ಮಗಸ್ಸುರ ಅಂದ್ರಲ್ಲ. ಓ ಅಲ್ಲಿ ಗಜೇಂದ್ರ ಭಾಗ್ಯ ಸಿರಿ ಪ್ರೇಮಗಳಂತೆ ನಕ್ಕು ನರಳಾಡ್ತ ಸದ್ದು ಮಾಡಿ ಹದ್ದು ಮರಿಯಲ್ಲಿ ನಿಂತ ನೋಡಿರುವೆ. ಗಜೇಂದ್ರ ಅಂದು ಸುರೇಂದ್ರ ಕಾದಿನಲ್ಲಿ ಒಂಟಿಯಾಗಿರುವ ನನ್ನ ಮೇಲೆ ಕಾಮದ ಆಟವನ್ನು ಬಯಸುವಾಗ ನೀವು ಓಡಿ ಬಂದು ನನ್ನ ಒದ್ದು ಓಡಿಸಿದ್ರಿ. ನೋಡಿ, ನೀವು ನನ್ನ ಮಾನವನ್ನು ಕಾಪಾಡಿದ ನೀವೇ ನನ್ನ ದೇವರು, ಅಂದ್ರೆ ನನ್ನ ಮನೆ ದೇವರು. ಮಿಸ್ ಭಾಗ್ಯಶ್ರೀ ಮೇಡಮ್, ತಮ್ಮ ಮಾತಿನ ಅರ್ಥ ಬಹುದೂರ ಸಾಗುತ್ತವೆ. ಬಹುದೂರ ಸಾಗುತ್ತಾ, ನಿನ್ನ ಹತ್ರನೇ ಸಮೀಪಿಸ್ತಾ ಇದೆ. ಈ ನಿನ್ನ ಹೃದಯ ಎಂಬ ಹೂದೋಟದಲ್ಲಿ ಜೇನಿನಂತೆ ಜೇಂಕಾರವಾಡುತ್ತಾ ನವಿಲಿನಂತೆ ನರ್ತಿಸುತ್ತಾ ನಿನ್ನ ಮನದಲ್ಲಿ ಇರಬೇಕೆನ್ನುವುದೇ ನನ್ನ ಆಸೆ. ಐ ಲವ್ ಯು ಗಜೇಂದ್ರ, ಐ ಲವ್ ಯು. ಭಾಗ್ಯಶ್ರೀ ದೇವಿಯವರೇ, ಏನು ನಿನ್ನ ಮಾತು? ನನ್ನಲ್ಲಿ ಹಣ ಇಲ್ಲ, ಆಸ್ತಿ ಇಲ್ಲ, ನಾನು ಒಬ್ಬ ಕೂಲಿಯವನ ಮಗ, ನೀನು ಕುಬೇರನ ಮಗಳು. ನಿಮ್ಮನ್ನು ನಾನು ಪ್ರೀತಿಸೋದು ಸರಿಯಲ್ಲ. ಈ ನಿನ್ನ ಶ್ರೀಮಂತಿಗೆ ಬರ್ತಾನ ನನಗೆ ಬೇಕಾಗಿಲ್ಲ. ಇಂದಿನ ಶ್ರೀಮಂತಿಗೆ ಈಗ ಇರ್ಬೋದು, ನಾಳೆ ಹೋಗ್ಬೋದು, ಆದ್ರೆ ನನಗೆ ಬೇಕಾಗಿರೋದು ನಿಮ್ಮ ತೋರ ಸಂಘ. ಒಂಟಿಯಾಗಿ ನಿಮ್ಗೆ ಜೋಡಿ ಆಗಬೇಕೆಂದು ಬಯಸಿದ್ದೆ ನನ್ನ ಪ್ಲೀಸ್. ಭಾಗ್ಯಶ್ರೀ ದೇವರೇ, ನಿಮ್ಮನ್ನು ನಾನು ಪ್ರೀತಿಸೋದು ಒಂದು ತರವಲ್ಲ, ಆ ಸೃಷ್ಟಿಕರ್ತನು ನಿರ್ಮಿಸಿದ. ನಿಮ್ಮ ಶ್ರೀಮಂತಿಗೆ ಸುಂದರವಾದ ಹೃದಯ ಕೋಟಿಗೆ ಮೇಟು ನಾನು ಸರಿಯಲ್ಲ. ಇದೇ ನಿಮ್ಮ ಕೊನೆ ಮಾತ? ಹೌದು. ನೋಡು ಗಜೇಂದ್ರ, ಒಲಿದು ಬಂದ ಹೆಣ್ಣನ್ನು ದೂರ ಇಟ್ಟುವುದು ಒಂದೇ, ಊಟಕ್ಕಿಟ್ಟ ಎಡೆನ ದೂರ ಮಾಡುವುದು ಒಂದೇ. ನೋಡು, ಆಯ್ತು ಭಾಗ್ಯ, ನಿನ್ನ ಆಸೆ ಸಾಗರಕ್ಕೆ ನಾನು ಅಕ್ಕಂದದ ಹಣೆ ಕಟ್ಟೆ ಕಟ್ಟಿ ನಿರಾಶ ಮಾಡಲಾರೆ. ನನ್ನ ಪತಿ ವಲಯದಲ್ಲಿ ನಿನಗೆ ಸ್ಥಾನ ಇಟ್ಟಿರುವೆ. ಐ ಲವ್ ಯು. ಇನ್ನೊಂದ್ಸಾರಿ ಹೇಳು ಪ್ಲೀಸ್. ಐ ಲೈಕ್ ಯು, ಐ ಲವ್ ಯು, ಐ ಲವ್ ಯು ತುಂಬಾ ಗಜೇಂದ್ರ. ಬೀದವಾದ ಭಿಕಾರಿಗೆ ನೌಕರ ಸಿಗದೆ ನಾಯಿ ಅಂತ ಬೀದಿ ಬೀದರ ನೌಕರೇನು ಬೀಗಬೇಕು ಈ ಭಾಗ್ಯನ ಮೋಹನ ಬಾಯಿಗೆ? ಬಂಗಾರ ಬಂಡಲ ಭಾಗ್ಯಗಳನ್ನು ಪ್ರೀತಿಸಿದವಂದರೆ ನಿನ್ನಂತ ತಲದುರ್ಗರ ಮೂಲಿಗೆ ಮುತ್ತಿಟ್ಟಂತೆ ಸರಿ. ಅವಳನ್ನು ಒಪ್ಪಿಸಿ ಅವಳಪ್ಪನ ನೀನು ಮೆದೆ ಮಾಡಬೇಕಾದರೆ ಕಂಪನಿಯ ಸಾಧ್ಯನಲ್ಲ. ಭಾಗ್ಯ
ನನ್ನಿಂದ ಕೈ ತಪ್ಪಿಸ್ಕೊಂಡು ಆ ಪರಚಿಪ್ಪನ ಬಡವರ ಕೈ ಹಿಡಿದು ಪ್ರೇಮ ಲಕ್ಷಣ ನಟ್ಟಿರ್ವಲ್ಲ ಆವು ಚೆಣ್ಣ ನಾನೊಬ್ಬ ನಿಮ್ಮ ಪಾಲಿಯ ಹೇಳಿ ಕಳ ನಾಯಕನಲ್ಲ ಚಿಂತಿಸಬೇಡಮ್ಮ, ನಿಮ್ಮ ತಂದೆಯವರ ಕಾಲಕ್ಕೆ ಸ್ವಲ್ಪ ದಿನ ಆರಾಮಿರಬೇಕಂತ. ಮಲ್ಲೇಶಪ್ಪ ನೀನು ಕೂಡ ಧೈರ್ಯವಾಗಿರು, ಹೆಚ್ಚು ಹೊತ್ತು ಮಲಗದಂತ ಇನ್ನೇ ಹೆಚ್ಚು ಹೊತ್ತು ಓಡಾಡ ತಿರುಗಾಡ ಮುಖ್ಯ ತೆಗೆದುಕೊಳ್ಳುವ ಐಸ ಗುಳಿಗಣ್ಣಮ್ಮ. ನಾನು ಕೂಡ ಅವಾಗ ಬರ್ತಾ ಇರ್ತೀನಿ, ಟ್ರೀಟ್ಮೆಂಟ್ ಕೊಡ್ತೀನಿ, ಬರ್ತೀನಿ ಮಲ್ಲೇಶಪ್ಪನವರೇ. ಆಯ್ತು ಹೋಗಿ ಬನ್ನಿ ಡಾಕ್ಟರ್. ಅಪ್ಪ ನಿನ್ನೆ ನೀನು ಹಣ ಕೇಳು ಅಂತ ಆ ಗೌಡನ ಮನೆಗೆ ಹೋಗಿದ್ದೆಯಲ್ಲ, ಆ ಗೌಡ ನಿನಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದೆ. ನಿನ್ನ ತಾರನೇ ಇವತ್ತು ಬರಿ ತೆಗೆದುಕೊಂಡ್ಬಿಟ್ಟ ಹರಟ ಚಾಂಡನನ್ನ ಒದ್ದು ಬುದ್ಧಿ ಕಲಿಸ್ಲಿಕ್ಕೆ. ಈ ಊರಲ್ಲೇ ಕೇಳುವರು ಕೇಳುವವರು ಯಾರು ಇಲ್ಲವೇನಪ್ಪ, ಅಂತ ದುಶ್ಯಾಸನ್ಗೆ ಒದ್ದು ಬುದ್ಧಿ ಕಲಿಸುವ ಗಂಟೆಯ ಗಂಡು ಇನ್ನೂ ಈ ಊರಲ್ಲಿ ಹುಟ್ಟಿಲ್ವೇನಪ್ಪ? ಕಟ್ಟಿಸಿಕೊಂಡು ಬಕ್ಕಿ ನಡೆಯುತ್ತಾರಮ್ಮ, ಬಕ್ಕಿ ನಡೆಯುತ್ತಾರೋ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ
ನನ್ನ ಮನೆಯಲ್ಲಿಲ್ಲ. ಆದ್ರೆ ದೇವ್ರೆ, ನಾವೇನು ತಪ್ಪು ಮಾಡಿದ್ವಿ ಅಂತ ಹತ್ತೊತ್ತಿಗೆ ಈ ಬಡವರ ಕಣ್ಣೀರಲ್ಲಿ ಕೈ ತೊಳವಂತೆ ಅಂತ ಅದೃಷ್ಟ ಧನಿಕರ ಕೈಯಲ್ಲಿ ಸಿಲುಕಿಸಿದ್ವಿ. ನಮ್ಮನ್ನ ಬದುಕಿಡುವುದಕ್ಕಿಂತ ಸಾಯಿಸುವುದೇ ಲೇಸಪ್ಪ. ನಾವು ಬದುಕಬಾರ್ದಪ್ಪ ದೇವ್ರೆ, ನಾವು ಬದುಕಬಾರ್ದು. ಮಗೋ ಗಜೇಂದ್ರ, ಈಗ ಬಂದಿಲ್ಲ ತಂದಿ, ಹೀಗೀಗ ಬಂದೆ. ವಿಪರೀತವಾಗಿ ನಿಮ್ಮ ಮಳೆಯಿಂದ ನಿಮ್ಮ ಶಾಲಾ ಕೊಠಡಿ ಕುಸಿತ ಬಿದ್ದು ಸಾವು ಬದುಕಿನ ಮಧ್ಯೆ ಇರುವ ನಿನ್ನನ್ನು ನೋಡಲಿಕ್ಕೆ ನಮಗೆ ಬರ್ಲಿಕ್ಕೆ ಆಗ್ಲಿಲ್ಲನ್ನ. ಕಾರಣ ನಾವು ಹಣವಿಲ್ಲದ ಬಡವರು, ಆ ಬಡವರು. ಆದ್ರೆ ನಿನ್ನನ್ನು ನೋಡ್ಲಿಕ್ಕೆ ಬರ್ಲಿಕ್ಕೆ ಆಗ್ದೆ ನಾವು ತಂದೆ ಮಗಳು ಎಷ್ಟೊಂದು ಚಿಂತೆಯಲ್ಲಿದ್ವಿ ಗೊತ್ತಿಲ್ಲನ್ನ. ಆದ್ರೆ ಈಗ ಹೇಗಿದೆಯನ್ನ ನೀನು ತಂಗಿ? ನಾನು ಆ ದುರಂತರ ಘಟನೆಯಲ್ಲಿ ಅಪ್ಪಾಜಿಯವರ ಆಶೀರ್ವಾದದಿಂದ ಬದುಕಿ ಬಂದಿರುವೇನಮ್ಮ. ನಾನು ಚೆನ್ನಾಗಿದ್ದೇನೆ. ಮಗು ಗಜೇಂದ್ರ ಆಸ್ಪತ್ರೆಯಲ್ಲಿ ಹಸಲು ಬರ್ತಿರುವ ಇನ್ನನ್ನು ನಾವು ಕಣ್ಣಿನಿಂದ ನೋಡಬೇಕೇನಪ್ಪ? ಅಪ್ಪ, ನನ್ನ ಬದುಕಿಗೆ ಭಾಗ್ಯ ನೀಡಿದ ಆ ದೇವರು ನಿನ್ನ ಬಾಲ್ಯಕಾಲವನ್ನು ಬಲಿ ತೆಗೆದುಕೊಂಡಲ್ಲಪ್ಪ. ಅಪ್ಪನ ಈ ಸ್ಥಿತಿಗೆ ಕಾರಣ ದೇವರಲ್ಲ ಅಣ್ಣ, ದೇವರಲ್ಲ, ನರಮಾನವರು ಅಣ್ಣ, ನರಮಾನವರು. ನರಮಾನವರ ಅಂದರೆ ಯಾರಮ್ಮ? ಹೇಳು ತಂಗಿ, ಹೇಳು ಭಾರತಿ, ಹೇಳು ಹೇಳು ಭಾರತಿ, ಹೇಳು ಅಣ್ಣ. ನಮ್ಮ ತಂದೆಯವರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಆ ಕಾಳೇಗೌಡ ಅಣ್ಣನ ಅಪ್ಪನಿಗೆ ಚಾಟಿ ಗೇಟಿನಿಂದ ಮೈ ತುಂಬ ಗಾಯ ಬರುವ ಹಾಗೆ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ತೋಟದಲ್ಲಿ ತನ್ನ ಆಳುಗಳೊಂದಿಗೆ ಕರೆದುಕೊಂಡು ಹೋಗಿ ಅಪ್ಪನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ. ನೀನು ಈ ಭೂತಾಯ ಮಡಿಲಲ್ಲಿ ಅಡಗಿ ಕುಳಿದರು ನಾಳೆ ಬೆಳಗಾಗವದವರಿಗಾಗಿ ವೀರ ಪರಶುರಾಮನಂತೆ ಕ್ರೂರತನದಿಂದ ಕೊಡಲಿಯಿಂದ ಹಿಡಿದು ಮುಡಿಯವರೆಗೂ ಮೂರು ತುಂಡುಗಳು ಕತ್ತರಿಸಿ ಕತ್ತಲಿಂದ ನೆತ್ತಿಯವರೆಗೂ ಹಲ್ಲಿನಿಂದ ಹರಿದು ನಿನ್ನ ಬಿಸಿ ರಕ್ತವನ್ನೇ ಈ ಭೂಮಿಗೆ ಚೆಲ್ಲಲಿ. ನಾನು ಈಗಲೇ ನಿನ್ನಲ್ಲಿಗೆ ಬರುವೆ. ಎಲ್ಲು ಗಜೇಂದ್ರ, ಸೇಡಿಗಾಗಿ ಸಿಡಿದೇ ಬೇಡ. ಅತಿಯಾದ ಹಲಶ ಅನಾಥಕ್ಕೆ ಕಾರಣ. ಸಮಾಧಾನ ತಂದುಕೊಳ್ರಪ್ಪ. ಇಲ್ಲಪ್ಪ ಇಲ್ಲ, ನಮ್ಮಂತ ಬಡವರ ಮೇಲೆ ಎಂತ ಪಾಲಿಕೆ ಮಾಡುತ್ತಿರೋ? ಹತ್ತು ಜನರನ್ನು ತಕ್ಕು ಪಡೆದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಈಗಲೇ ಹೋಗಿ ಆ ಗೌಡನಿಗೆ ಒಂದು ಗತಿ ಕಾಣಿಸಬಲ್ಲಿ. ಗಜೇಂದ್ರ, ಈಗೀಗ ಮುಂದೆ ಮತ್ತೊಂದು ಹಣೆಯುತ್ತಾರೆ ನಿನ್ನ ಹೆಚ್ಚಮ್ಮನ ಹಣೆ. ಅಪ್ಪ, ಯಾಕೆ ಈ ತರ ಎತ್ತ ಮಳೆ ಹಾಳಾಗಿ ನನ್ನ ತಳಿತಾ ಇದೀಯ? ನಾವು ಆ ಗೌಡನಿಗೆ ಎದುರಾದರೆ ಅವರು ಇನ್ನೂ ನಮ್ಮ ಮೇಲೆ ರೇಗುತ್ತಾರಪ್ಪ. ಅವರು ಹಟ್ಟಕ್ಕೆ ಮೆಟ್ಟಿದಾಗಲೇ ನಮ್ಮಂತ ಬಡವರು ಈ ಸಮಾಜದಲ್ಲಿ ಶಾಂತಿಯಿಂದ ಬಹಳ ಬದುಕಬಹುದಪ್ಪ. ಬೇಡಪ್ಪ, ಗೌಡನ ಹಟ್ಟಕ್ಕೆ ಮೆಟ್ಟಿ ಹಾಕಲು ಹೋದರೆ ಒಂದು ಸಮಯದಲ್ಲಿ ನಿನಗೆ ಎದುರಾಗಿ ಆ ದುಷ್ಟ ಗುರು ಅಂತ ಹೇಳಾದರೂ ಮಾಡಿದರೆ ನಾವು ಕಣ್ಣಿನಿಂದ ನೋಡಬೇಕೇನಪ್ಪ? ಹೌದಣ್ಣ, ಅಪ್ಪ ಹೇಳುವ ಮಾತಿನಲ್ಲಿ ಅರ್ಥವಿದೆ ಅಲ್ಲ. ಇದನ್ನ ಹಿಂದಿಗೆ ಮರೆತು ಇನ್ನು ಮುಂದೆ ನಿಮ್ಮ ತಂಗಿ ಭಾರತ್ಗೆ ಒಳ್ಳೆವರ ಹುಡುಕೈ ಚಾರಣ. ನಾನು ಹೀಗಲೇ ತಂಗಿಗೆ ತಕ್ಕವರನ್ನು ಹುಡುಕಿ ಬಂದಿದ್ದಪ್ಪ. ಏನು ಹೊರ ಹುಡುಕಿದ್ದೀಯ? ಯಾರಪ್ಪ ಗಂಡು?
ವಿಕ್ರಮ್ ಅಂತ ನನ್ನ ಪ್ರಾಣ ಸ್ನೇಹಿತನ ಒಬ್ಬ, ವರದಕ್ಷಿಣೆ ವರೋಪಚಾರದಿಲ್ಲದಂತೆ ನನ್ನ ಮುದ್ದೆ ತಂಗಿಯನ್ನು ಮದುವೆ ಆಗಲು ಮುಂದೆ ಆಗೇನಪ್ಪ. ಹಾಗೂ ಅಲ್ಲದೆ ಬರೋ ಶ್ರಾವಣ ಸೋಮವಾರದಿಂದ ನಾಲ್ಕು ಮಂದಿ ಹಿರಿಯರು ಬಂದು ಮದುವೆ ಫಿಕ್ಸ್ ಮಾಡಿಕೊಂಡು ಹೋಗುತ್ತಾರಪ್ಪ. ನನಗೆ ಯಾಕೆ ಇಷ್ಟು ಬೇಗ ಮದುವೆ ಅಲ್ಲ, ನಾ ನಿಮಗೆ ಬೇಸರವಾಗಿ ಬಿಟ್ಟಿದ್ದೀನಿ ಅಲ್ಲ. ಹಾಗಲ್ಲ ತಂಗಿ, ಹಣೆ ಬೇರೆ ಕೂಡಿ ಬಂದರೆ ಎತ್ತರು ಬೇಸರವಾದರೂ ಅಷ್ಟೇ, ಎಂತ ಸಂತೋಷದಿದ್ದ ಇದ್ದರೂ ಅಷ್ಟೇ, ಮದುವೆ ಹಾಗೆ ಆಗುತ್ತದೆ. ಮದುವೆ ಆಗಿ ಒಂದು ವರ್ಷದೊಳಗೆ ಈ ಅಣ್ಣನ ಕೈಗೆ ಒಂದು ಪುಟ್ಟಿ ಪುಟ್ಟಿಯನ್ನು ಎತ್ತಿಕೊಡಿವ್ಯಾ? ಹೋಗಣ. ಇಲ್ಲಮ್ಮ, ಸಿಂಪಲ್, ಹೋಗಿ ಪುಟ್ಟಿಗೆ ಪೇಟೆಯಲ್ಲಿ ಕೊಡ್ತಾರ್ಯಾ. ಏನನ್ನ ನೀನು ಯಾವಾಗ್ಲೂ ತಮಾಷೆ ಮಾಡ್ತಾನೆ ಇರ್ತೀಯ. ಇಲ್ಲಮ್ಮ, ಸಿಂಪಲ್ ಜೋಕ್ಸ್ ಮಾಡಿರಿ. ಮಗಳೇ, ಈ ತುಂಟಾಟ ಸಾಕು ಮಾಡಿ, ಅಣ್ಣನಿಗೆ ಊಟಕ್ಕೆ ಬೆರ್ಸಮ್ಮ. ಆಯ್ತಪ್ಪ. ಅಪ್ಪ ಜೊತೆಯಲ್ಲಿ ನೀನು ಬಾರಪ್ಪ, ಮೂವರು ಜನರು ಸೇರಿ ಕೂಡಿ ಹೊಟ್ಟೆನಲ್ಲಿ ಊಟ ಮಾಡೋಣ. ಕಟ್ಟಿಗೆ ತರಲ ಮನ ಬಿಟ್ಟ ಬಂದ ಭಾರತಿ, ಇನ್ನು ಈ ಕಾಡಿನಲ್ಲಿ ಕಾಣಿಸ್ತಾನೆ ಇಲ್ಲವಲ್ಲ ಭಾರತಿ. ಹಾರ ತಂತಿರುವ ನಿನ್ನೊಡನೆ ಸರಸವನ್ನಾಡಲು ಸಮಯ ಸಾಧಿಸುತ್ತಿರುವ ಈ ಕಳನಾಯಿಗಿನ ಕಣ್ಣಿಗೆ ಇಂದು ಬೆಳೆದಿರುವ ಯಾವ ಹೆಣ್ಣೆ ಕೈಯಲ್ಲಿ ಎತ್ತುಕೊಂಡು ಸತ್ತು ಮಾಡದೆ ಮುತ್ತಿಡಲು ಬಯಸಿರುವೆ. ಚೀರ ಬೇಡ ಚಿನ್ನ, ರಸ ನಿಮಿಷ ದೂರ ಸರಿದು ಮಾತನಾಡಲು ನಿನ್ನನ್ನು ತಡೆದಿಲ್ಲ ಈ ಕಾಡಿನಲ್ಲಿ. ಸಮೀಪಿಸಿ ಸರಸವನ್ನು ಹಾಡಲು ತಡೆದಿರುವೆ. ಮುದಿನಾಯಾಗಿ ಮಗಳಂತಿರುವ ನನ್ನ ಮೇಲೆ ಈ ರೀತಿ ಮನಸ್ಸು ಮಾಡಿ ಮಾತಾಡ್ತಿರುವೆ, ನಾಚಿಕೆ ಆಗುತ್ತಿರುವೆ ನನ್ನ ಹೆಸರು ಜನ್ಮಕ್ಕೆ. ನಾಚಿಕೆ ಎಂಬ ಮೂರೇ ಮೂರು ಅಕ್ಷರಗಳ ಅರ್ಥಕ್ಕೆ ಉತ್ತರ ನನಗೆ ಇನ್ನೂ ಗೊತ್ತೇ ಇರಲಿಲ್ಲ. ಕಾಮಕ್ಕೆ ಕಣ್ಣ ಇಲ್ಲ ಎಣ್ಣೆ, ಮಗಳ ಕಾಮತೃಪ್ತಿ ಆಗಲು ಮಗಳಾದರೇನು, ಮಗಳಾದರೇನು, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬ್ರಹ್ಮನೇ ಅವನ ಮಗನ ಮೇಲೆ ಕಾಮದ ಕಣ್ಣು ಎತ್ತಲಿಲ್ಲವೇ? ಬ್ರಹ್ಮ ಅವನ ದೇವರು ನೋಡು, ಈ ಹೆಣ್ಣಿಗೆ ತನ್ನ ಶೀಲವೇ ತನ್ನೆರಡು ಕಣ್ಣುಗಳಿದ್ದಂತೆ. ಇಷ್ಟು ದಿನ ತನ್ನ ಮಾನ ರಕ್ಷಣೆ ಮಾಡಿಕೊಂಡು ಬಂದಿದ್ದಾಳೆ ಈ ಹೆಣ್ಣು. ಈ ಹೆಣ್ಣಿಗೆ ತನ್ನ ಶೀಲವೇ ಸೌಭಾಗ್ಯ. ಶೀಲ ಸೌಭಾಗ್ಯ ಭಾರತಿ, ಅಂಗ ಸುಖ ಸೋಯದೆ ನರಕದಲ್ಲಿ ಕರಗಿತ್ತು ಚೀರದವ
ಶಿರದ ಅರ್ಥವನ್ನು ಸಿರಿಯವಳಿಗೆ ಮುಚ್ಚಿಟ್ಟುಕೊಂಡು ರಕ್ಷಣೆ ಕೊಡುತ್ತಿರುವ ಆ ಹುಚ್ಚು ಹೆಣ್ಣೆ ಅದು ನಿನ್ನ ಬರೇ ಪ್ರೇಮಿ ಹಚ್ಚ ಗರ್ತಿ ಎಂದು ಹೆಚ್ಚು ಹಣೆಗಳಿಗೆ ಕುಂಕುಮ ತಿಲಕೊಂಡು ಗಂಡನ ಪೂಜೆ ಮಾಡಿ ಮಾದರ ಎಣಿಸಿಕೊಂಡ ಹೆಣ್ಣು ಗಂಡನಿಲ್ಲದ ಸಮಯದಲ್ಲಿ ನಿನ್ನೊಡನೆ ಮಲಗಿ ಸಾಧನಾಗುವ ಬಂಡು ಹೆಣ್ಣು ಇಷ್ಟಿಲ್ಲ ಈ ಸಮಾಜದಲ್ಲಿ ನೀನು ಕೂಡ ಅವರಂತೆ ಮನಸೋತು ನನ್ನವಳಾಗಿ ಕಾಮದ ಪಿತ್ತ ನೆತ್ತಿಗಿರಿಂತ ಕಾಮುಕ ನಿಮ್ಮಂತ ಕಾಮುಕರಿಗೆ ಸರಿಗು ಹಾಸ್ಲಿಕ್ಕೆ ನಾನೇನು ಸೋಳಿಗಾರಿಕೆ ಹೊಟ್ಟೆಲಿ ಹೊಟ್ಟಿಲ್ವೋ ರಾಕ್ಷಸ ನೋಡು ಹೆಚ್ಚಿಗೆ ಮಾತಾಡದೆ ತಲುಗಿಂದ ಹಂದಿ ಏನಂತೀ ಹಂದಿ ಹಂದಿ ಆಗಲೇ ಬಂದರಂಗ ನೀನು ಏನಂದರು ಸರಿ ನಾನು ಈಗ ನಿನ್ನನ್ನು ಸುಮ್ಮನೆ ಬಿಡಲಾರೆ ನಿನ್ನ ಅಂಗ ಸುಖ ಸೆಳದೆ ಬಾ ಈ ಕಾಮನಗಳನ್ನು ಕೆಲಸಬೇಡ ಸುಮ್ಮನೆ ಬಾ ಆ ಕಲ್ಲಿನ ಗೃಹಕ್ಕೆ ಹೋಗಿ ಚಲ್ಲದ ಕಾಮವನ್ನು ಚೆಲ್ಲಿ ಆಗಿ ಬಣ್ಣದ ಆಟವನ್ನು ಆಡೋಣ ಒಂದ್ ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಹೊಟ್ಟಿಲ್ಲ ಅಡಗಿಸಿ ಬಿಡ್ತೇನೆ ಎಚ್ಚರ ಯಾರಿಗೆ ಹೇಳ್ತೀಯಲ್ಲಿ ಎಚ್ಚರ ಹುಚ್ಚು ಹೆಣ್ಣೆ ನೆಂಟದಿಯ ಬಂಟ ನಿನ್ನಂತ ಹೆಣ್ಣಿನ ಪಾಲಿಗೆ ನೆಂಟದಿರುವ ಈ ಕಾಳೇಗೌಡನಿಗೆ ಎಚ್ಚರಿಕನ್ನು ಉಚ್ಚರಿಸಿ ಹಳ್ಳಿಯಿಂದ ಹಿಡಿದು 10 ತಾಲೂಕಿನಲ್ಲಿ ಮಗನಾದ ನನಗೆ ಕೂಲಿಯ ಮಗಳು ನನಗೆ ಎದುರ ಮಾತನಾಡ್ತೀಯಲ್ಲೇ ಸೊಕ್ಕಿನ ಸೂರೆ ಸಾಕ್ಷಾತ್ ಆ ದೇವರ ದರಗಳಿಂದ ಎಳೆದು ಬಂದರು ನಿನ್ನನ್ನು ನಾನು ಸುಮ್ಮನೆ ಬಿಡಲಾರೆ ನನ್ನನ್ನು ಎದುರಾದು ತಳ್ಳಬೇಡ ಏನಲೇ ಬಂಡ ನಿನ್ನಂತವರನ್ನು ಎದುರು ಹಾಕಿಕೊಳ್ಳುವ ನನ್ನ ದಾರಿಗೆ ಅಡ್ಡ ಬರಬೇಡ ಮಿಸ್ಟರ್ ಕಾಡಿನಲ್ಲಿ ಕೈಗೆ ಸಿಕ್ಕ ಈ ಕಾಮಿನನ್ನು ನನಗೆ ಒಪ್ಪಿಸಿ ಇಲ್ಲಿಂದ ಮುಂಜೆತ್ತಿ ಇಡು ಇಲ್ಲವಾದರೆ ಇದರ ಪರಿಣಾಮ ನೆಟ್ಟಿಗಾಗುವುದಿಲ್ಲ ಸಿಟ್ಟು ಹಾಕಬೇಕಾಗುತ್ತದೆ ನನ್ನ ಪರಿಣಾಮದ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಿದೆಯೇನೋ ಯೋಗ್ಯ ಪಾಪ ಸುಚಿರನಾಗಿತ್ತಿರುವ ಈ ಸುಚಿರನ್ನು ರಚಿಸಿದರೆ ಆ ಚಕಚಕ ನನ್ನೆಂದಿಗೂ ಮೆಚ್ಚಲ ಉತ್ತರಂತೆ ಹೆಚ್ಚಿನ ಮರ್ಚಬೇಡ ಮೊದಲು ಇಲ್ಲಿಂದ ಹೊರಟು ಹೋಗು ಆಗಲೆ ಹೊರಟು ಮಿಸ್ಟರ್ ಈ ಚಲ್ಲುಂದ ಚಲಿವೆಂದಿಗೆ ಚಕ್ಕಂದ ಹಾಟ ಹಾಡೇ ಇಲ್ಲಿಂದ ಮುಂದಡಿಡುವುದು ಬಾರಂಬ ಜಂಬ ನನ್ನ ಹೊಟ್ಟೆಯನ್ನು ಅರಿಯಲ ಆಗ್ಯ ನರಸಿಂಹ ಅರ್ಥವಲ್ಲ ವಿಕ್ರಮ್ ನನ್ನ ಕಾಮದ ಜೋಲಿಗೆ ನೀರೇರಿಸಿದ ಕಾರಣ ನಿನ್ನ ಬಾಳಿನ ಬಡಲದಲ್ಲಿ ಬರಬೇಕು ಈ ಕಾಳಿಂಗ ಸರ್ಪವನ್ನು ಎದುರು ಹಾಕಿಕೊಂಡ ಪ್ರತೀಕಾರವೇನಂತ ಅಭಿಜಾವಿಂಗ ಬೇಟಿಂಗ ಹೆಸರು ಭಾರತಿ ಈ ನಿರ್ಜನ ಪ್ರದೇಶಕ್ಕೆ ಒಬ್ಬರೇ ಬಂದಿರುವಲ್ಲ ಯಾಕೆ ಕಟ್ಟಿಗೆ ತಂದು ಅಂತ ಬಂದಿದ್ದೆ ಸರ್ ಫಾಸ್ಟ್ರಲ್ಲಿ ಈ ಕಾಮಕನ ಕೈಯಲ್ಲಿ ಸಿಕ್ಕಿಬಿದ್ದೆ ನನ್ನ ಮಾನ ಪ್ರಾಣವನ್ನ ರಕ್ಷಣೆ ಮಾಡಿದ ನಿಮಗೆ
ತುಂಬಾ ಧನ್ಯವಾದಗಳು. ನಿಮ್ಮಂತ ಪುಣ್ಯಾತ್ಮರು ಇರುವುದರಿಂದಲೇ ನನ್ನಂತ ಹೆಣ್ಣಿನ ಮಾನ ರಕ್ಷಣೆ ಆಗಿರುವುದು. ಹಾ ಸರ್, ನನ್ನ ತಂದೆ ನನಗೂ ದಾರಿ ಕಾಯುತ್ತಿದ್ದಾನೆ, ನಾನಿದು ಬರ್ತೀನಿ. ಪಾಪ ಬಡವರ ಮಗಳಂತ ಕಾಣುತ್ತೆ, ಎಂತ ಮೃದುವಾದ ಮಾತು. ಹಾ, ದೇವರು ಬಡವರಿಗೆ ಬಾಳದಕ್ಕೆ ಒಳ್ಳೆ ಹೃದಯ ಕೊಟ್ಟಿರ್ತಾನೆ. ಆದರೆ ಏನು ಮಾಡಲು, ಈ ಶ್ರೀಮಂತ ಕೈಯನ್ನೇ ಕಸಿದುಕೊಂಡಿರ್ತಾನೆ. ಆದರೆ ಏನು ಮಾಡಲು, ಈ ಸೃಷ್ಟಿಯ ನಿಯಮವೇ ವಿಚಿತ್ರವಾಗಿದೆ. ಇಬ್ಬರು ಎಸ್ತ ಎಸ್ತವ ಆಯ್ತು, ನೀನು ಕೊನೆ ಮಾರ್ಗಾಗೋ ನೋಡಿ, ಮುಂದ ಮುಂದೆ ಕೋತ ಅಂತವ ಹಂಗ ಬರ್ತಾನ. ಮಾವ ಯಾವನಲ್ಲಿ ಅದ ಸೂಜಿ ಮಗನೇ ಅದೆಷ್ಟು ಸಲಸಾಗಿ ಮಾವ ಅಂತಿದ್ದೆ, ಪಗಲಾಗ ಹಲ್ಲು ಬಂದವೇನಲೆ ನಿನ್ನಾಗೆ. ನನಗೆ ಯಾಕೆ ಬರ್ತಾ, ನಿನಗೆ ಬಂದವೇನ್ ನೋಡ. ಅಲ್ಲ ಅಲ್ಲ ಮಾವ ಅಂದ್ರೆ ಏನು ದೊಡ್ಡ ತಪ್ಪಾಯ್ತ, ನಿನ್ನ ಮಗಳನ್ನ ಮದುವೆ ಮಾಡ್ಬೇಕಂತ ಮಾಡಿನಿ ಅದಕ್ಕ ಮಾವ ಅಂದ. ತಪ್ಪು ಹಾಗಿಲ್ಲ ಅಂದ್ರೆ ನಿಮ್ಮ ಅಕ್ಕ ನನ್ನ ಹೆಂಡತಿ ಗಿಂಡತಿ ಏನಲೇ ಹುಡುಗ. ನಮ್ಮ ಅಕ್ಕ ಹೆಂಡತಿ ಅಲ್ಲ ಏನ, ನಾನು ನಿನ್ನ ಮಗಳನ್ನ ಮದುವೆ ಮಾಡ್ಬೇಕಂತ ಮಾಡಿನ ಅದಕ್ಕ ಮಾವ ಅಂದ. ಏನಂದೆ, ನಿನಗ ರೋಗ ಬಂದೈತಂದೆ. ಹೌದೇನು ಹಿರ ಈ ಬಿಸಿಲಾಗ ಯಾಕಾರ ಹೊಂಟೀರಿ? ನಿಮ್ಮ ಆಕಳ ಹಾಲು ಕೊಡ್ತದೇನ್ರಿ? ನಮ್ಮ ಆಕಳು ತಪ್ಪಿಸಿಕೊಂಡು ಹಡಗಿ ಹೊಂಟಾಳ, ಹುಡುಕಾಕ ನಾನು ಒಂಟಿನಿ. ನಾಳೆ ನಮ್ಮ ಅಟ್ಟಿಗೆ ಕರ್ಕೊಂಡು ಬಾ, ಎಲ್ಲ ಗುಳಿನ ಕಟ್ಟಿಸ್ತೀನಿ, ನೀನೇನು ಚಾರ್ಜ್ ಕೊಡೋದೇನೇ ಬೇಡ. ಆಯ್ತು ಮಾಡೋದೇ ಹುಡುಗ. ಹುಡುಕಿ ಹುಡುಕಿ ಸಾಕಾಗೈತು, ಬೊಂಬೈಲಿಂದ ನಾರು ಹುಳ ಹಳ್ಳಿಯವರು ವಳಸ ಮೀನ ತಂದರದ ಹಣ್ಣು ಹಟ್ಟಿನ ಮೇಲೆ ಹಿಟ್ಟಿನಿ, ಅದರನ್ನು ಅಂಚ ಮೇಲೆ ಸುಟ್ಟಿಟ್ಟು ಬಿಡಮ್ಮ. ಕೋಸ್ಕಿ ಬಜಾರ್ದಾಗ ಹೋಗಿ ನಾಳೆ ಮಂಗಳಾರ ಇರ್ತದ, ಒಂದು ವಿಕ್ಸಿ ತಗೊಂಡ ಬರ್ತೀನಿ, ಮಜಾ ಮಾಡ್ತೀನಿ. ನಾನು ಮೂರು ತಿಂಗಳಾಯ್ತು ಮೀನ ತಿನ್ಲಾರ್ದ. ಆಗಲಿ ನಡೆಯುವಮ್ಮ. ರಂಬೆಯ ರೂಪದಲ್ಲಿರುವ ಗೊಂಬೆ ಭಾಗ್ಯ ಅಂದರೆ ತ್ರಿಪುರ ಸುರಲೋಕವ ಸುಂದರ
ಆ ಹೆಣ್ಣಗದಕ್ಕಿನ ರೂಪುವ ರೋಷಗಳನ್ನು ಅವನು ಕೊಬ್ಬು ದೇಹ ನನ್ನ ಮನ ಒಬ್ಬಿ ನಿಂತದೆ. ಇದು ಏನೋ ಇದು ಮಯಮಾಟ ಅಂದರ ಐಶ್ವರ್ಯ ಬಂದಾಗ ಈ ಜೀವನ ಹೊಮ್ಮೆಯಾದರೂ ಚುಮಿಸಲೇಬೇಕು. ಹಲೋ, ಯಾರು? ಭಾಗ್ಯ, ನಿಜವಾಗಿ ನೀನು? ಹೌದು ಮವ, ನಾನು ನಿನ್ನ ಪ್ರೀತಿಯ ಭಾಗ್ಯ, ನಿನ್ನ ಮುದ್ದಿನ ಭಾಗ್ಯ. ಭಾಗ್ಯ, ನೀನು ನನ್ನೆಲೆಗೆ ಬಂದು ಮುಖಕ್ಕೆ ನನ್ನೆಲೆಗೆ ಬಂದು ಕಣ್ಣು ಮುಚ್ಚಿ ಮುಚ್ಚಿ ಮುಖಕ್ಕೆ ಒಂದು ಹಾಗೆ ಮುಗಿಸಿ ಮುಂದೆ ಬಂದು ಮುತ್ತಿಟ್ಟಂತಾಯ್ತು ನನಗೆ. ಈಗ ಮವ, ಈ ನನ್ನ ಪ್ರೀತಿಯನ್ನ ವೈದ್ಯರುಗಳಾದ ಆ ಹುಂಗ ಮುಂಗಿಸಿ ಮೋದಿ ಮಾತಾಡ್ಬೇಡ ಮವ. ಅಂದ್ರೆ? ಅಂದ್ರೆ ಜೇನು ದುಂಬಿಗೆ ವರ್ಣಿಸಿ ಮಾತಾಡು ಅಂತಂದೆ. ಭಾಗ್ಯ ಅಂದ, ಭಾಗ್ಯ ನಿನ್ನ ಮಾತ ಮರ್ಮ ನನಗೆ ಯಾಕೆ ಮವ? ಅಂದು ಗಜೇಂದ್ರನ ಪ್ರೀತಿಸಿದ ಮುಂದಾದರೆ ನೀನು ಹೇ ನನ್ನೆಲೆಗೆ ಬಂದು ನನ್ನ ಪ್ರೀತಿಸದೆ ನನ್ನ ಇಷ್ಟಕ್ಕೆ ನಾನು ಭ್ರಾಂತಾಗಬೇಕಾಯ್ತು ಈ ವಿಷಯದಲ್ಲಿ. ಹೌದು ಮವ, ನಾನು ಆ ಗಜೇಂದ್ರನ್ನು ಪ್ರೀತಿ ಮಾಡಿದ್ದು ನಿಜ, ಆದ್ರೆ ಅದು ಬರೀ ಡ್ರಾಮಾ ಯಾಕಷ್ಟೇ. ಈಗ ಅದನ್ನೆಲ್ಲ ಮರೆತು ಈ ಪುಷ್ಪಮಾಲೆ ನನ್ನ ಕೊಳ್ಳಿಗೆ ಹಾಕಿ ನನ್ನ ಮಡದಿ ಅಂತ ಸ್ವೀಕಾರ ಮಾಡಿ ನನ್ನ ಕೈಗೆ ಒಂದು ಚುಂಬನ ನೀಡಿ ಮವ. ಈ ನಿನ್ನ ಬಿಸಿ ಅಪ್ಪಿಗೆಯಿಂದ ನನ್ನ ಉಪಯೋಗ ಮಾಡು ಮವ, ಪ್ಲೀಸ್ ಮವ. ನಿನ್ನಂತ ರಂಬೆಯ ರೂಪದಲ್ಲಿರುವ ಬೊಂಬೆಯನ್ನು ಸಸಿಯಲ್ಲ ಪಡೆದು ನಮ್ಮಪ್ಪ ನಮ್ಮವ್ವ ಎಷ್ಟೋ ದೇವರ ತಿಂದಿಗೆ ಸೇವೆ ಮಾಡಿರು. ಸತ್ಯವಾಗಲು ಎತ್ತ ತಾಯಂತ ಆಶವನ್ನು ಮುಂದೆ ನಾನ ರಾಜ ನೀನ ರಾಣಿ.